ಬೇಗ ಹೇಳಿದೆ ರಾಜಕೀಯ ಇದು ಇರುತ್ತೆ ಇಲ್ಲಿ ಅಂತ ಅವ್ರು ಅಕ್ಯೂಸ್ಡ್ಗೆ ಇಂಥ ಕಾನ್ಸ್ಪಿರೆನ್ಸಿ ಮಾಡಕ್ಕೆ ಇಲ್ಲ ಅವ್ರ ಹಿಂದೆ ಬೇರೆ ಯಾರು ಪರ್ಟಿಕ್ಯುಲರ್ ಯಾರು ನಿಮಗೆ ಅಷ್ಟು ಟೋಟಲ್ ಆಗಿ ಮಾಹಿತಿಯನ್ನು ಹೇಳಿದೆ ಒಬ್ಬನಿಗೆ ಅದರಲ್ಲಿ ಸಂಬಂಧಿಕರಿದ್ದರು ಅನ್ನುವಂತ ಭಾಷೆಯನ್ನು ಹೇಳಿದ್ದಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇದ್ದಾರೆ, ಅದನ್ನು ಯಾರು ಹಿಂದಿದ್ದಾರೆ ಯಾಕಿದ್ದಾರೆ ಅನ್ನುವಂಥದ್ದು ಇದು ಅಥವಾ ಒಂದು ವ್ಯಕ್ತಿ ರಾಜಕೀಯ ವ್ಯಕ್ತಿಗಳೇ ಇರುವುದು ಒಂದು ವ್ಯಕ್ತಿ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಒಂದು ಎಂತ ಹೇಳೋದು ಕಲೆಕ್ಟಿವ್ ಎಫರ್ಟ್ ಏನೋ ಒಂದು ಕಡೆ ಆಗಿದೆ, ಎಲ್ಲೋ ಒಂದು ಕಡೆ ಇದನ್ನು ಹೀಗೆ ಮಾಡಿ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಜನರಿರ್ಬೋದು, ನಮ್ಮ ವೋಟರ್ಸ್ ಇರ್ಬೋದು, ನಿಮ್ಮ ಸರ್ಕಾರ ಇದೆ ಆದರೂ ಸಹ ಈ ರೀತಿಯ ಕೆಲಸಗಳು ಆಗ್ತಾ ಉಂಟು, ನಾವು ಮಾಡಿ ತೋರಿಸ್ತೇವೆ, ನಿಮ್ಮ ಸರ್ಕಾರ ಇದ್ರೂ ಸಹ ನಾವು ಈ ರೀತಿಯ ವ್ಯವಸ್ಥೆಗಳನ್ನು ಈ ರೀತಿಯ ಗೋಮುಗಲಭೆಯನ್ನು ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತೇವೆ, ನೀವು ಏನು ಮಾಡ್ತೀರಿ ಅನ್ನೋಂಥ ಚಾಲೆಂಜ್ ಅನ್ನು ಹಾಕಿದಾಗ ಉಂಟು. ಇದನ್ನೆಲ್ಲ ನೋಡುವಾಗ ಎಲ್ಲ ಎಲ್ಲ ವಿಷಯಗಳನ್ನು ಒಂದು ನಾಗಮನ ಮಾತ್ರ ಅಲ್ಲ, ಇದನ್ನು ಎಲ್ಲವನ್ನು ಬರ್ಡ್ಸ್ ಐಯಿಂದ ನೀವು ಮೇಲಿಂದ ಒಂದು ಕಾಂಪ್ರಿಹೆನ್ಸಿವ್ ಆಗಿ ನೋಡುವಾಗ ಆ ರೀತಿ ವ್ಯವಸ್ಥೆ ಇದ್ದಿದೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕಂತ ಹೇಳಿದ್ರೆ ಅದಾದ ನಂತರ ಯಾರೆಲ್ಲ ವ್ಯಕ್ತಿಗಳು ರಾಜಕೀಯ ವಿರೋಧಿಗಳು ಯಾರು ನಮ್ಮ ತತ್ವ ಸಿದ್ಧಾಂತ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರು ಸಹ ಅವರವರ ಫೇಸ್ಬುಕ್ ಅಕೌಂಟ್ಸ್ ಅಲ್ಲಿ ಅವರವರ ಟ್ವಿಟರ್ ಹ್ಯಾಂಡಲ್ಸ್ ಅಲ್ಲಿ ಮತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡುವಾಗ ಸಹ ಆ ರೀತಿಯ ಒಂದು ಚುಚ್ಚುವ ಮಾತನ್ನು ಹೇಳ್ತಾ ಇದ್ರು. ಯಾರು ಸಹ ಇಲ್ಲಿ ಅಲ್ಲಿ ನಿಮ್ಮ ಸರ್ಕಾರ ನಿಮ್ಮವರು ಇದ್ದಾರೆ ನೀವೇನು ಮಾಡ್ತೀರಿ ಆ ರೀತಿಯ ಒಂದು ಎಲ್ಲೋ ಒಂದು ಕಡೆ ಅವರು ಅದನ್ನು ಒಂದು ಪರಿಸ್ಥಿತಿಯನ್ನು ಬಿಗಡಾಯಿಸುವ ಪ್ರಯತ್ನವನ್ನು ಮಾಡಿದ್ದು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ರಿಯಾಕ್ಷನ್ಸನ್ನು ನೋಡುವಾಗ ಕಂಡು ಬರ್ತಾ ಇತ್ತು. ಒಬ್ಬರು ಯಾರೋ ಅದರಲ್ಲಿ ಹಾಕಿದ್ರು ಯಾರೋ ಒಬ್ಬರಲ್ಲಿ ಪ್ರಚೋದನಕಾರಣಿ ಭಾಷಣ ಮಾಡೋದಕ್ಕಾಗಿ ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ. ಅಂದರೆ ಈ ರೀತಿಯ ವ್ಯವಸ್ಥೆಗಳು ಈ ರೀತಿಯ ವ್ಯವಸ್ಥೆಗಳು ಪ್ರಚೋದನಕಾರ ಭಾಷಣ ಯಾರೋ ಒಬ್ಬ ವ್ಯಕ್ತಿ ಮಾಡಿದ ಕಾರಣ ಇದು ಆಗ್ತದೆ ಅಂತ ಹೇಳಿದರೆ ಅದನ್ನು ಮಾಡಿಸ್ಲಿಕ್ಕೆ ಆಗಿದೆ. ಹಾಗಾದರೆ ಮಾಡಿಸ್ಲಿಕ್ಕೆ ಸಹ ಅವರೇ ಇದ್ದಿರ್ಬೋದು ಅಥವಾ ಅವರೇ ಅವರ ಹಿಂದೆ ಒಂದು ದೊಡ್ಡ ತಂದೆ ಇರ್ಬೋದು, ಇಲ್ಲಿದ್ರೆ ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನೀವು ಹೇಳ್ತಿರೋದು ರಾಷ್ಟ್ರೀಯ ಪಕ್ಷದ ಇದನ್ನಂತೀರ ಅಥವಾ ಬೇರೆ ಪಕ್ಷದ ಇದಂತೀರ ಹೇಗೆ? ಅಲ್ಲ, ನೀವು ಕರೆಕ್ಟ್ ಆಗಿ ಯಾವ್ದು ಪಕ್ಷ ಅಂತ ಕೇಳ್ತಿದ್ರಿ. ಇದರಲ್ಲಿ ಎಲ್ಲರೂ ಸಹ ತಪ್ಪಿಸ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರೆ ಚಾನ್ಸ್ ಬೇಡಾನ್ಸ್ ಅಂತ ಹೇಳಿ ಸಿಕ್ಕಿದ ಚಾನ್ಸ್ ಮೇಲೆ ಎಲ್ಲ ಇಬ್ಬರು ಮೂರ್ನಾಲ್ಕು ಜನ ಸಿಕ್ಕಿಸೋಡೋ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಒಂದೆರಡು ಸಂಬಂಧಿಕರು ಅದರಲ್ಲಿ ಯಾರಿದ್ದಾರೆ ಅವರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟರು. ಯಾಕೆ ಇನ್ವೆಸ್ಟಿಗೇಷನ್ ಆಗದಿರುವಂಥ ಕಾರಣಕ್ಕಾಗಿ ನಾನು ಓಪನ್ ಆಗಿ ಅದನ್ನು ಹೇಳ್ತಾ ಇಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಬರ್ಬೋದು ಅನ್ನುವಂಥ ಅದನ್ನು ನೋಡಬೇಕು ಏನು ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು. ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ, ಈಗ ಅಂದರೆ ಸೀರಿಯಸ್ ಆಗಿದೆ, ಕೊನಗಜ್ಜನ ಕಟ್ಟೆ ಆಯಿತು ಅಂದರೆ ಅಲ್ಲಿ ಏನೋ ಒಂದು ಹಾಕಿ ಇದಾಗಿತ್ತು. ಪ್ರತಿ ಸತಿ ಆದಾಗ ಒಂದು ಬರೋದು ತುಂಬ ಅಲ್ಲಿಯ ಒಂದು ವ್ಯವಸ್ಥೆ ಅಲ್ಲಿ ಅಂದರೆ ಆಬ್ಸೆನ್ಸ್ ಆಫ್ ಎನಿ ಮೆಕಾನಿಸ್ ಅಲ್ಲಿ ಏನು ಏನು ಆಗ್ತಾ ಇದೆ ಅಂತ ಅಂಬೋದನ್ನ ಒಂದು ಇದು ಮಾಡೋಕ್ಕೆ ಅಲ್ಲಿ ಪೊಲೀಸಿಂಗ್ ಅಲ್ಲ ಪೊಲೀಸಿಂಗ್ ಆಯಿತು. ಆಮೇಲೆ ನಿಮ್ಮ ಇದು ಅಲ್ಲಿ ಸಿ ಸಿ ಟಿ ವಿ ಇಲ್ಲದ್ದು ಪ್ರತಿ ಸಾರಿ ಇದು ಅಂದರೆ ಬಹಳ ಸೂಕ್ಷ್ಮ ಆದಿದ್ರಿಂದ ಈಗ ಅದ್ರ ಬಗ್ಗೆ ಭದ್ರತೆಯ ಬಗ್ಗೆ ನೀವು ಈಗ ಮೊನ್ನೆ ಇದು ಇದಕ್ಕಾದ ಕೊಡಿಕಲ್ದಲ್ಲಿ ನೀವು ಪ್ರಸ್ತಾಪ ತೆಗೆದ್ರಿ ನಾವು ಇದನ್ನ ಮಾಡ್ತೇವೆ ಅಂತ. ಬಟ್ ಪ್ರತಿ ಸತಿ ಇದಾದಾಗ ನೀವು ಇದೇ ಬರುತ್ತೆ ಇದು ಕ್ರಮ ತಗೋಬೇಕು ಅಂತ. ಬಟ್ ಯಾವುದೇ ಇದು ಆಗ್ತಾ ಇದೆ ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ಆದಿದ್ರಿಂದ. ಈಗ ನೀವು ಹೇಳೋದಕ್ಕೆ ಪೂರಕವಾಗಿ ಇದನ್ನ ಒಂದೆರಡು ಕಡೆ ಒಂದು ಮಾನಿಟರಿಂಗ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಸಿ ಸಿ ಟಿ ವಿ ಅನ್ನ ಎಲ್ಲ ಕಡೆ ಹಾಕಿ ಸಿ ಸಿ ಟಿ ವಿಯ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನು ಹಾಕ್ಲಿಕ್ಕೆ ಕೆಲವು ಕಂಪನಿಯವರು ಮುಂದೆ ಬರ್ತಾರೆ, ಫ್ರೀಯಾಗಿ ಹಾಕ್ತಾರೆ. ಆದರೆ ತಿಂಗಳಿಗೆ ಅವರು ಇಷ್ಟು ಫೀಸ್ ಅಂತ ಹಾಕ್ತಾರೆ. ಫೀಸ್ ಅಂತ ಹಾಕಿದ್ರೆ ಒಂದು ಎರಡೂವರೆ ಸಾವಿರದಿಂದ ಫೀಸ್ ಹಾಕ್ತಾರೆ. ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕು ನಾವು, ಫೀಸ್ ಅನ್ನು ಅವ್ರು ತಗೊಳ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಅವರದ್ದೇ. ಅದನ್ನು ನಾನು ಎರಡು ಇಬ್ಬರನ್ನ ಕರೆದು ಆ ಕಂಪನಿಯವ್ರ ಹತ್ರ ಹೀಗೆ ಮಾತುಕತೆ ಮಾಡಿದ್ದೆ, ಯಾಕೆಂದ್ರೆ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿ ನಾನು ಅವರನ್ನು ಕರೆಸಿದ್ದೆ ಏನಾದರೂ ವ್ಯವಸ್ಥೆ ಮಾಡ್ಬೋದು ಅಂತ. ದೊಡ್ಡದಾದ ಸಂಖ್ಯೆಯಲ್ಲಿ ನಮ್ಮ ದಕ್ಷಿಣ ಅವಿಭಜಿತ ಜಿಲ್ಲೆಯಲ್ಲಿ ಎರಡರಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ತುಂಬ ಇದೆ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ ಮಾಹಿತಿ ಅಂತ ಹೇಳಿದ್ರೆ ಇಷ್ಟು ನಾವು ರೆಂಟಲ್ ಅಂತ ನಮ್ಗೆ ಬೇಕಾಗ್ತದೆ. ಮತ್ತೊಂದು ರಾತ್ರಿ ಸಾಯಂಕಾಲ 8 AM to 8:00 PM ತನಕ ಒಂದು ಟೈಮಿಂಗಲ್ಲಿ ಅವರೇ ಮಾನಿಟರ್ ಮಾಡ್ತಾರೆ ಎಲ್ಲ. ನಾವು ಎಷ್ಟು ದೇವಸ್ಥಾನಗಳ ಅಥವಾ ದೈವಸ್ಥಾನಗಳ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಸಿ ಸಿ ಟಿ ವಿ ಅವರೇ ಬಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಲ್ಲಿ ಅರವಡ ಮಾಡಿ 24 hours ಅಲ್ಲ 8 to 8 ಅದರಲ್ಲಿ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಮತ್ತು ರೆಕಾರ್ಡ್ ಆಗ್ತಾ ಇರ್ತದೆ ಎಲ್ಲಾದರೂ ಕ್ಯಾಮರಾವನ್ನು ತಪ್ಪಿಸಿದ್ರೆ. ಆ ರೀತಿ ಒಂದು ವ್ಯವಸ್ಥೆ. ಅದಕ್ಕೋಸ್ಕರ ಈಗ ಇಲೆಕ್ಷನ್ ಅದಾದ ನಂತರ ಇಲೆಕ್ಷನ್ ಚುನಾವಣೆ ಘೋಷಿಸಲಾಗಿದೆ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳು ಮತ್ತು ಎಲ್ಲೆಲ್ಲಿ ನಾಗಮನ ಇದೆ ಅದು ಅಲ್ಲಿರುವಂಥ ಮುಖ್ಯಸ್ಥರನ್ನು ಕರೆದು ನಾವು ಮಾತಾಡಬೇಕಾಗ್ತದೆ.
ಮಾತಾಡಿ ಕೆಲವರಿಗೆ ಶಕ್ತಿ ಇರ್ತದೆ ಒಂದು 2000 ಅನ್ನು ಕೊಡುವಂತ ಶಕ್ತಿ ಇರ್ತದೆ ಕೆಲವರಿಗೆ ಶಕ್ತಿ ಇರೋದಿಲ್ಲ ಅದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಬೇಕು ಅಂದ್ರೆ ಡೀಟೇಲ್ ಆಗಿ ನಾವು ಪ್ಲಾನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದೆ ನಾನು ಮೇಲೆ ಸರ್ಫೇಸ್ ಅಲ್ಲಿ 2 ಸತಿ ಮಾತಾಡಿ ನೋಡಿದ್ದೇನೆ ಮಾತ್ರ ಧಾರ್ಮಿಕ ಕೇಂದ್ರಗಳ ಹಿರಿಯರಲ್ಲಿ ಅವರ ತರಸಿಂದ ಸಹ ಮಾತುಕತೆ ಆಗಲಿಲ್ಲ ಅದನ್ನ ಮುಂದಿನ ದಿನದಲ್ಲಿ ಮಾಡಬೇಕು ಅನ್ನೋ ಅವಶ್ಯಕತೆ ಉಂಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಆ ರೀತಿಯ ಮಾಡ್ತಾ ಅಥವಾ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಇದನ್ನ ಹೇಗೆ ಕಾಣೋದಿಕ್ಕೆ ರಾಜಕೀಯ ಹಿತಾಸಕ್ತಿ ಇರೋದ್ರಿಂದ ನೀವು ಕೌಂಟರ್ ಮಾಡೋದು ಹೇಗೆ ಅಂತ ಇದಕ್ಕೆ ಇದು ಬಹಳ ಸೂಕ್ಷ್ಮ ಇದು ಕೌಂಟರ್ ಮಾಡೋದು ಅಂತ ಅಂದ್ರೆ ಒಂದು ಮುಳ್ಳಿನ ಮುಳ್ಳಿನ ತೆಗಲಿಕ್ಕೆ ಹೋದ್ರೆ ಒಂದಕ್ಕೆ ಎರಡಾಗ್ತದೆ ಹಾಗಾಗಿ ನಾನು ಫಸ್ಟ್ ಗೆ ನಮ್ಮ ಹಿಂದೂ ಸಂಘಟನೆಯ ಯಾರೆಲ್ಲ ಕಾರ್ಯಕರ್ತ ಇದ್ದರೆ ಯಾರೆಲ್ಲ ಹಿರಿಯರಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳಿದೆ ಯಾಕಂದ್ರೆ ಸಂಯಮದಲ್ಲಿ ಇಡೀ ಹಿಂದೂ ಸಮಾಜ ನಾಗದೇವರ ಬನಕ್ಕೆ ಧ್ವಂಸ ಕೊಡಿದಾಗ ಮನಸ್ಸಿಗೆ ನೋವುಗಳಷ್ಟು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಯಾವ ವಿಷಯದಲ್ಲಿ ಸಹ ಆಗೋದಿಲ್ಲ ನಮ್ಮ ದೈವಸ್ಥಾನ ಇರ್ಬೋದು ದೈವಸ್ಥಾನ ಇರ್ಬೋದು ಇದರಲ್ಲಿ ಜಾಸ್ತಿ ನಂಬಿಕೆ ಉಳ್ಳಂಥವ್ರು ಆದರೂ ಸಹ ಇಷ್ಟು ಸಂಯಮದಿಂದ ಇಲ್ಲಿ ನಮ್ಮ ಸಂಘಟನೆ ಬಹಳ ಬಲಶಾಲಿಯಾಗಿ ಇರುವಂತ ಒಂದು ಪ್ರದೇಶ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆದರೂ ಇಷ್ಟು ಸಂಯಮದಿಂದ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾವೇನು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಆದರೆ ನಿಮ್ಮ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ಬಯಸೋದೇನಂತ ಹೇಳಿದ್ರೆ ಸಂಯಮ ಎನ್ನುವುದು ಅಂತಲ್ಲ ಅದು ನಮ್ಮ ದುರ್ಬಲತೆ ಅಲ್ಲ ಸಂಯಮ ಎನ್ನುವುದು ನಮ್ಮ ದುರ್ಬಲತೆ ಅಲ್ಲ ಅದು ನಮ್ಮ ಒಳ್ಳೆ ಗುಣ ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ ಸಂಯಮಕ್ಕೆ ಸಹ ಮಿತಿ ಇರ್ತದೆ ಹಾಗಾಗಿ ಎಲ್ಲರೂ ಸಹ ಆ ದೃಷ್ಟಿಗೆ ಒಂದು ಸ್ವಲ್ಪ ನೋಡ್ಬೇಕು ಈ ವಿಷಯಗಳನ್ನು ಒಂದು ಕಡೆ ಇದನ್ನ ಸಂಯಮನ ಮೀರದಂತ ರೀತಿಯಲ್ಲಿ ವರ್ತಿಸಿದ್ರೆ ಒಂದು ಶಾಂತಿಯುತವಾಗಿ ಇರಲಿಕ್ಕೆ ಸಾಧ್ಯ ಮತ್ತು ಒಂದು ಅದನ್ನ ಒಂದು ಎಕ್ಸ್ಟೆನ್ಷನ್ ಅನ್ನು ತಪ್ಪಿದ ಮೇಲೆ ರಾಜಕೀಯ ಬಹಳ ದೊಡ್ಡದಾದ ಮುಖ್ಯವಾದ ವಿಷಯ ಅಲ್ಲ ಆಗ ನಮ್ಮ ಕಲ್ಚರ್ ಏನಿರ್ಬೋದು ನಮ್ಮ ಸಂಸ್ಕೃತಿ ಎನ್ಬೋದು ಪದ್ಧತಿಗಳೇನಿರ್ಬೋದು ಮನಸ್ಸಿನ ಭಾವನೆಗಳಿರ್ಬೋದು ಅದು ಮುಖ್ಯವಾಗ್ತದೆ ಆ ರಾಜಕೀಯಕ್ಕೋಸ್ಕರ ಎಲ್ಲದನ್ನ ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಇನ್ಸಿಡೆಂಟ್ ಆಯ್ತು ಸೀರಿಯಸ್ ಸೆನ್ಸಿಟಿವ್ ಇಶ್ಯೂಸ್ ಅಂತ ಪೊಲೀಸ್ ಅವರು ಸೀರಿಯಸ್ ಆಗಿ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಅಕ್ಯೂಸ್ ಆಗಿದ್ದಾರೆ ಅವ್ರ ಮೋಟಿವ್ ಏನಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ನಿಮಗೆ ಯಾಕೆ ಬೇರೆ ಏನೋ ಇದು ತುಂಬಾ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ಯಾಕೆ ಅನ್ಸುತ್ತೆ ನಾನು ಆಗ್ರಹ ಹೇಳಿದೆ ಯಾಕಂತ ಹೇಳಿದ್ರೆ ಮೋಟಿವ್ ಅವ್ರು ಏನ್ ಹೇಳಿದ್ದಾರೆ ಅದರಲ್ಲಿ ಒಬ್ಬರ ಸಂಬಂಧ A1 A2 ಅಲ್ಲಿ ಮೂರು ಜನ ಮೂರಲ್ಲಾಗಿ ಕಾನ್ಸ್ಪಿರೇಟರ್ಸ್ ಅಂತ ಹೇಳಿರ್ಬೋದು ನಿಮ್ಗೆ ನನ್ನ ಮಾಹಿತಿಯಲ್ಲಿ 3-4 ಜನ ಅದರಲ್ಲಿ ಕಾನ್ಸ್ಪಿರೇಟರ್ಸ್ ಇದ್ದಾರೆ ಉಳಿದವರಿಗೆ ದುಡ್ಡು ಕೊಟ್ಟು ಮತ್ತೆ ಸ್ವಲ್ಪ ಈ ಡ್ರಗ್ಸ್ ಅಮಲಿನ ಪದಾರ್ಥವನ್ನು ಕೊಟ್ಟು ಅವರ ಹತ್ರ ಈ ಕೆಲಸವನ್ನ ಇವ್ರು ಮಾಡುವಾಗ ಅವರನ್ನ ಸಹ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪೊಲೀಸಿಂದ ಬಂದಂತ ಮಾಹಿತಿ ಬೇರೆ ಬೇರೆ ಮೂಲಗಳಿಂದ ನಿಮ್ಗೆ ಹೇಳಿರ್ಬೋದು ಅವರು ಆ ಮೂರು ಕಾನ್ಸ್ಪಿರೇಟರ್ಸ್ ಇದನ್ನ ಅಷ್ಟು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಇದು ಸುಲಭ ಕೆಲಸ ಅಲ್ಲ ಮೂರು ಜನ ಖಾಲಿ ಇದನ್ನ ಮಾಡಿ ಏನು ಮೋಟಿವ್ ಏನಿರ್ಬೋದು ನೀವು ಹೇಳಿದಾಗೆ ಆ ಹೇಳಿದಂತ ಮೋಟಿವ್ಗೂ ಮತ್ತೆ ಇವರಿಗೆ ಇವರ ಚೈನ್ ಲಿಂಕ್ ಏನಿದೆ ಆ ಲಿಂಕಿಗೂ ಸ್ವಲ್ಪ ನಮಗೆ ಡೌಟ್ ಬರೋದು ಅಲ್ಲಿಂದಾಗಿ ಖಾಲಿ ಕ್ರೈಮ್ ಮಾಡಲಿಕ್ಕೆ ಇದನ್ನ ನೀವು ಜನರ ಮನಸ್ಸನ್ನ ಇರ್ಬೋದು ಕೋಮುಗಲಭೆಯನ್ನ ಮಾಡಿ ಅದಾದ ನಂತರ ನಾನು ಖಾಲಿ ಚೈನ್ ಸ್ನ್ಯಾಚಿಂಗ್ ಅನ್ನ ಮಾಡ್ಲಿಕ್ಕೆ ನಾನು ಸುಲಭ ಆಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಕಾನ್ಸ್ಪಿರೆನ್ಸ್ ಇದ್ದೀರಿ ಅದರಿಂದಾಗಿ ಬರ್ತದೆ ನೀವು ಇದರಿಂದ ಏನಾದ್ರೂ ನೀವು ಇದೇ ತರ ಆಗಿದೆ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾವುದು ಇನ್ಸಿಡೆಂಟ್ ಆಗಿತ್ತು ಹಿಂಗೆ ಆಗಿರ್ಬೋದು ಯಾಕಂತ ಹೇಳಿದ್ರೆ ಒಂದು ಅಲ್ಲಿ ಒಂದೇ ಪ್ರದೇಶದಲ್ಲಿ ಆಗ್ತಾ ಉಂಟದ್ದು ಒಂದೇ ಜಾಗದಲ್ಲಿ ಒಂದೇ ಏರಿಯಾದಲ್ಲಿ ಅಲ್ಲಾದ ನಂತರ ಸ್ವಲ್ಪ ಮುಂದೆ ಇತ್ತದ್ದು ಮತ್ತೊಂದು ಕಾವಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತೊಂದು ಸ್ಟ್ಯಾಪ್ ಕೇಸ್ ಆಗಿದ್ದು ಅದಕ್ಕಿಂತ ಮುಂಚೆ ಆಗಿದಂತ ಸ್ಟ್ಯಾಪ್ ಕೇಸ್ ಅದಕ್ಕೆ ಅದಕ್ಕೂ ರೀಸನ್ ಇಲ್ಲ ಸ್ಟ್ಯಾಪ್ ಕೇಸ್ ಯಾಕೆ ಮಾಡಿದ್ರು ಯಾಕೆ ಸ್ಟ್ಯಾಪ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಸಂಬಂಧನೇ ಇಲ್ಲ ಅದು ಯಾಕೆ ಮಾಡ್ತಾರೆ ಸ್ಟ್ಯಾಪ್ ಯಾಕೆ ಮಾಡಿದ್ರು ಯಾರನ್ನ ಹಿಡಿದಿದ್ದಾರೆ ಅದರಲ್ಲಿ ಅದನ್ನೆಲ್ಲ ನೋಡುವಾಗ ಮತ್ತೆ ಇದು ಟೈಮ್ ಗ್ಯಾಪ್ ಅನ್ಸ ನೀವು ಟೈಮ್ ಲೈನ್ ನೋಡಿದ್ರೆ ಭಾರಿ ದೊಡ್ಡ ಗ್ಯಾಪ್ ಏನಿಲ್ಲ ಹತ್ರ ಆಗ್ತಾ ಉಂಟು ಕೆಲವು ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದೆ ನಾನು ಹಾಗೆ ಹೇಳಿದೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾನೆ ಇದ್ದಾರೆ ಈ ರೀತಿ ಅನ್ನುವಂಥದ್ದನ್ನ ಅದ ಎಲ್ಲೋ ಒಂದ್ ಕಡೆ ಅದನ್ನ ಅಡ್ವಾಂಟೇಜ್ ತೆಗೆಯುವಂತ ಕೆಲಸವನ್ನ ಸಹ ಆ ಟೈಮ್ ಅಲ್ಲಿ ಮಾಡ್ತಾ ಇದ್ರು ಮತ್ತೆ ಇವರ ರಿಲೇಷನ್ಸ್ ಇವರ ಸಂಬಂಧ ಏನಿದೆ ಅದನ್ನ ನೋಡುವಾಗ ನಮ್ಗೆ ಡೌಟ್ ಬರೋದು ಸಹಜ ಅದಕ್ಕಾಗಿ ನಾವು ಪೊಲೀಸ್ ಹತ್ರ ನಾವು ಹೇಳೋದು ಇನ್ನೂ ಸಹ ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಏನು ದುಡ್ಡು ಟ್ರಾನ್ಸ್ಫರ್ಸು ಮನಿ ಟ್ರಾನ್ಸ್ಫರ್ಸು ಯಾರೆಲ್ಲಿ ಇವರಿಗೆ ಆಶ್ರಯ ಕೊಟ್ಟಿದ್ದಾರೆ ಎಲ್ಲ ವಿಷಯಗಳನ್ನು ಹೊರತರಬೇಕನ್ನು